ಪ್ಲಾಸ್ಟಿಕ್ ಬಳಕೆ ದಂಡದಲ್ಲಿ ತಾರತಮ್ಯ ಖಂಡಿಸಿ ಪುರಸಭೆಗೆ ಮುತ್ತಿಗೆ ಹಾಕಿದ ವ್ಯಾಪಾರಸ್ಥರು. ಅಥಣಿ ಪುರಸಭೆಗೆ ವ್ಯಾಪಾರಸ್ಥರು ಮುತ್ತಿಗೆ ಹಾಕಿ ಪುರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಪುರಸಭೆ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟಗಾರರಿಗೆ ದಂಡ ವಿಧಿಸುವ ಸಂದರ್ಭದಲ್ಲಿ ಅನ್ಯಾಯ ಮಾಡಿದ್ದಾರೆ. ವ್ಯಾಪಾರಿಗಳಿಗೆ ಅನಾವಶ್ಯಕ ತೊಂದರೆ ಕೊಡುತ್ತಿದ್ದು ಬೇಕಾಬಿಟ್ಟಿಯಾಗಿ ದಂಡ ವಿಧಿಸಿ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಆರೋಪ ಮಾಡಿದ್ದು. 100ಕ್ಕೂ ಹೆಚ್ಚು ಜನ ಏಕಕಾಲಕ್ಕೆ ಅಥಣಿ ಪುರಸಭೆ ಆವರಣದಲ್ಲಿ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದರಿಂದ ಕೆಲ ಹೊತ್ತು ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು ಪುರಸಭೆ ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದು ಪ್ಲಾಸ್ಟಿಕ್ ಮಾರಾಟ ಮತ್ತು ಬಳಕೆಗೆ ದಂಡ ವಿಧಿಸುವಾಗ ತಮಗೆ ಬೇಕಾದವರಿಗೆ ಕಡಿಮೆ ದಂಡ ಹಾಕಿ ಉಳಿದವರಿಗೆ ಹೆಚ್ಚು ದಂಡ ಹಾಕುತ್ತಿರುವುದು ಅನ್ಯಾಯವಾಗುತ್ತಿದ್ದಂತೆ. ಅಷ್ಟೇ ಅಲ್ಲದೆ ಯಾವುದೇ ಮುನ್ಸೂಚನೆ ನೀಡದೆ ಅಂಗಡಿಗಳಿಗೆ ನುಗ್ಗಿ ವ್ಯಾಪಾರಸ್ಥರ ಜೊತೆ ಮಾತಿಗೆ ಮಾತು ಬೆಳೆಸಿ ದರೋಡೆಕೋರರ ತರಹ ವರ್ತಿಸಿದ್ದು ಪೆನ್ನು ಹಾಳೆ ಇಟ್ಟುಕೊಂಡು ಮನಸ್ಸಿಗೆ ಬಂದಂತೆ ದಂಡ ವಿಧಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಅನ್ಯಾಯವನ್ನ ಕೇಳಲು ಬಂದ್ರೆ 5 ಜನ ಮಾತ್ರ ಬನ್ನಿ ಎನ್ನುತ್ತಿದ್ದಾರೆ ಎಂದು ಅಥಣಿ ಮಾರುಕಟ್ಟೆ ವ್ಯಾಪಾರಸ್ಥರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬೆಳಗಿನ ಜಾವ ಸುಮಾರು 10 ಗಂಟೆ ಸುಮಾರಿಗೆ ಅಥಣಿ ಪುರಸಭೆಯ ಒಬ್ಬಿಬ್ಬ ಅಧಿಕಾರಿಗಳು ಬಂದು ಯಾವುದು ಒಂದು ಸರ್ಕಾರ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಿದೆ ಅನ್ನುವಂಥ ಒಂದು ನೆಪವನ್ನು ಒಡ್ಡಿ ನಮ್ಮ ಮಾರ್ಕೆಟ್ನ ಕೆಲವೊಬ್ಬ ವ್ಯಾಪಾರಸ್ಥರ ಅಂಗಡಿಗಳಿಗೆ ಅಕ್ಷರಶಃ ದರೋಡೆಕೋರ ಥರ ನುಗ್ಗಿದ್ರು ಅವರು. ಯಾಕಂದರೆ ಎಲ್ಲ ವ್ಯಾಪಾರಸ್ಥರು ನಾವು ವ್ಯಾಪಾರ ಮಾಡಬೇಕಾದ್ರೆ ಪ್ಲಾಸ್ಟಿಕ್ಗಳನ್ನ ಹೊರಗಡೆನೇ ಹಾಕಿರ್ತೀವಿ. ಬಹುಶಃ ಅವರಿಗೆ ಕೊಟ್ಟಂಥ ಅಧಿಕಾರ ಪ್ಲಾಸ್ಟಿಕ್ ಜಪ್ತ್ ಮಾಡಬೇಕು ಅನ್ನೋದು ಅಷ್ಟೇ ಅಧಿಕಾರ ಇದೆ ಅಂತ ನನ್ನ ಭಾವನೆ. ಆದರೆ ಅವರು ಹೇಳೋ ಪ್ರಕಾರ ನಮಗೆ ದಂಡ ಹಾಕೋ ಅಧಿಕಾರ ಐತಿ ಅಂತಾರೆ, ಅದನ್ನು ನಾವು ಒಪ್ಕೋತೀವಿ. ಆದರೆ ಇಲ್ಲಿ ಬಂದು ಈಗ ನಾವು ಪ್ರಶ್ನೆ ಮಾಡಿದಾಗ 1 ಕೆಜಿ ಪ್ಲಾಸ್ಟಿಕ್ ಸಿಕ್ಕಾಗ ಎಷ್ಟು ದಂಡ ಹಾಕಬೇಕು, 10 ಕೆಜಿ ಸಿಕ್ಕಾಗ ಎಷ್ಟು ಹಾಕಬೇಕು, 1 ಕ್ವಿಂಟಲ್ ಸಿಕ್ಕಾಗ ಎಷ್ಟು ಹಾಕಬೇಕಂದ್ರೆ ಅವ್ರು ಇಷ್ಟು ಹಾರಿಕೆ ಉತ್ತರ ಕೊಡತ್ತಿರಲ್ಲ ಅಧಿಕಾರಿಗಳು. ನಮ್ಮ ಪೆನ್ನು ನಮ್ಮ ಹಾಳೆ ನಾವು ಏನು ಬೇಕಾದ ಬರೀಬಹುದು ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರು. ಬಹುಶಃ ತಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ಬೇಕಂದ್ರೆ ಇವತ್ತು ಬೆಳಗಿನ ಜಾವ ಅಂಗಡಿಗಳು ತೆಗೆದ ನಾವು 9:45 ತೆಗೆ ಹಾಕ್ತೇವೆ ಪೇಟೆಗೆ. ಅಂಥ ಟೈಮ್ದಾಗ ಬಂದ ಒಬ್ರಿಗೆ 2,000, ಇನ್ನೊಬ್ಬರಿಗೆ 1,000, ಮತ್ತೊಬ್ಬ ವ್ಯಾಪಾರಿಗೆ 10,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಇದು ಯಾವ ನ್ಯಾಯ ಅಂತೇಳಿ ನಾವು ಅವ್ರನ್ನ ಕೇಳಬೇಕಂತೇಳಿ ಇಚ್ಛಾ ಇದೆ. ಯಾಕಂದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ 20 ಮೈಕ್ರೋನ್ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು, ಅದಕ್ಕಿಂತಲೂ ತೆಳ್ಳಗಾದಂಥ ಪ್ಲಾಸ್ಟಿಕನ್ನು ಯೂಸ್ ಮಾಡಬಾರ್ದು ಅನ್ನೋಂಥ ಒಂದು ಕಾಯ್ದೆ ಫಾಲ್ಸ್ ಮಾಡ್ಯಾರ. ಆದರೆ ನಮ್ಮ ಅಥಣಿ ಮುನ್ಸಿಪಾಲ್ಟಿಯವರು ಯಾವುದೇ ನೋಟಿಸು ಕೊಟ್ಟಿಲ್ಲ ಅಥವಾ ಯಾವುದೇ ತಿಳುವಳಿಕೆಯನ್ನು ಕೊಡದೆ ಕೇವಲ ದರೋಡೆಕೋರ ಥರ ನುಗ್ಗಿ ಅಂಗಡಿಯೊಳಗೆ 10,000 ರೂಪಾಯಿ ದಂಡ ಹಾಕಿದಾಗ ಆ ವ್ಯಾಪಾರಸ್ಥರತ್ಯಾಗ ಕುಡ್ಲಾಕ ರೋಕ್ಕಿಲ್ಲ ಅಂದಾಗ ಬಹುಶಃ ಅವರ ಗಲೆ ಒಳಗೆ ಕೈ ಹಾಕಿ 10,000 ರೂಪಾಯಿ ಪಾವತಿ ಹಾಕಿ ಬರೆದು 10,000 ರೂಪಾಯಿಯನ್ನು ತೊಗೊಳ್ಳುವಂಥ ಕೆಲಸ ಮಾಡ್ತಾರೆ. ಒಬ್ರಿಗೆ 1,000 ದಂಡ ಹಾಕಾರ, ಒಬ್ರಿಗೆ 2,000 ಹಾಕಾರ, ಒಬ್ರಿಗೆ 10,000 ಹಾಕಾರಾದ್ರೆ ಇದು ಬಹುಶಃ ಹಿಟ್ಲರ್ ನೀತಿಯನ್ನು ಅನುಸರಿಸ್ಲಾತ್ತಾರ ಮುನ್ಸಿಪಾಲ್ಟಿ ಅವ್ರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನಾನು ನಮ್ಮ ಸಮಸ್ತ ಅಥಣಿ ವ್ಯಾಪಾರಸ್ಥರತಿಯಿಂದ ನಾಳೆ 10 ಗಂಟೆಗೆ ನಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದು ಕರೆದ ಬಂದು ಚೀಫ್ ಆಫೀಸರ್ ಜೊತೆ ಮಾತಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವ್ರು ಯಾವ ಥರ ಮಾತಾಡ್ತಾರಂದರೆ, ಏ ನೀವು ಇಷ್ಟು ಮಂದಿ ಬಂದಿರಿ, ನಿಮ್ಮ ಪಕ್ಕಿ ಯಾರು 5 ಮಂದಿ ಅಟ್ಟ ಒಳಗೆ ಬರ್ರಿ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಅಥಣಿಯ ಪ್ರತಿಯೊಬ್ಬರ ನಾಗರಿಕರು ಈ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ತಾರೆ, ಪ್ರತಿಯೊಬ್ಬರು ಒಳಗೆ ಬಂದು ಹೋಗುವಂಥ ಅಧಿಕಾರ ಐತಿ. ಆದರೂ ಅವ್ರು ಹೇಳಿದ ಪ್ರಕಾರ ನಾವು ಕೇವಲ 5 ಜನ ಏನು ಇಬ್ಬರಿಗೆ ಬಂದು ಮಾತಾಡಿದ್ರು ಮಾತಾಡ್ತೀವಿ, ಸೌಹಾರ್ದಯುತವಾಗಿ ಮಾತಾಡಿ ನಮ್ಮ ಈ ಸಮಸ್ಯೆಗೆ ಅವರು ಬಗೆಹರಿಸಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಸ್ತ ಅಥಣಿ ವ್ಯಾಪಾರಸ್ಥರ ಪರವಾಗಿ ನಾನು ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ. ಅಧಿಕಾರಿಗಳಿಗೆ ಸರ್ಕಾರ ಮಾಡಿದಂತ ಕಾಯ್ದೆ ಸರಿಯಾಗಿ ಗೊತ್ತಿಲ್ಲ.
ಮುಂಜಾನೆ